ആകാശവാണി. ಉದಾರ ಚರಿತರು, ಉದಾತ್ತ ಪ್ರಸಂಗಗಳು. ಡಾಕ್ಟರ್ ಟಿವಿ ವೆಂಕಟಾಚಲ ಶಾಸ್ತ್ರಿ ಅವರ ಪುಸ್ತಕದ ಧ್ವನಿ ರೂಪ. ಕೇಳಿ ಉದಾರ ಚರಿತರು, ಉದಾತ್ತ ಪ್ರಸಂಗಗಳು. ನಮಸ್ಕಾರ ಕೇಳುಗರೆ. ಕುವೆಂಪು ಅವರ ಪ್ರಧಾನ ಸಂಪಾದಕತ್ವದಲ್ಲಿ ಪ್ರಕಟವಾಗಿರುವಂಥ ದಿವಂಗತ ಪ್ರೊಫೆಸರ್ ಟಿಎಸ್ ವೆಂಕಣ್ಣಯ್ಯನವರ ಸ್ಮಾರಕ ಗ್ರಂಥ ಸವಿನೆನಪು, ಇದರಿಂದ ಆಯ್ದ ಒಂದು ಪ್ರಸಂಗ ಈ ಹೊತ್ತು. ಮಾನ್ವಿ ನರಸಿಂಗರಾವ್ ಅನ್ನುವರು ಪ್ರೊಫೆಸರ್ ಟಿಎಸ್ ವೆಂಕಣ್ಣಯ್ಯನವರ ಶಿಷ್ಯರಲ್ಲಿ ಒಬ್ಬರು. ಅವರು ಹೈದರಾಬಾದ್ನಿಂದ ಕನ್ನಡ ಎಂಎ ವ್ಯಾಸಂಗಕ್ಕೆ ಉಸ್ಮಾನಿಯಾ ವಿಶ್ವವಿದ್ಯಾನಿಲಯದಿಂದ ವಿದ್ಯಾರ್ಥಿ ವೇತನವನ್ನು ಪಡೆದು ಬಂದವರು. ವೆಂಕಣ್ಣಯ್ಯನವರು ಅವರನ್ನು ಪ್ರೀತಿ ವಿಶ್ವಾಸಗಳಿಂದ ಕಂಡು ಅವರ ಯೋಗಕ್ಷೇಮದ ಬಗ್ಗೆ ಆಸಕ್ತಿ ವಹಿಸಿದರು. ವೆಂಕಣ್ಣಯ್ಯನವರು ಮಾನವತೆಯ ಮೂರ್ತಿಮಂತ ವ್ಯಕ್ತಿ, ಕಷ್ಟಕ್ಕೆ ಕೊರಗುವ ಹೃದಯ ಅಂತ ಮಾನ್ವಿ ಅವರಿಗೆ ಕೆಲವೇ ದಿನಗಳಲ್ಲಿ ಮನವರಿಕೆ ಆಯಿತು. ಎಂಎ ಪರೀಕ್ಷೆ ಮುಗಿಯಿತು. ವಾರ್ಷಿಕ ಪರೀಕ್ಷೆಗೆ ಆರ್ ನರಸಿಂಹಾಚಾರ್ಯರು, ಬಿಎಂ ಶ್ರೀಕಂಠಯ್ಯನವರು ಮತ್ತು ವೆಂಕಣ್ಣಯ್ಯನವರು ಇದ್ದರು. ಪರೀಕ್ಷೆ ಮುಗಿದ ಕೂಡಲೇ ಮಾನ್ವಿ ಹೊರಗೆ ಹೊರಡಲಿದ್ದಾಗ ಅವರು ಸಂಜೆ ಹೈದರಾಬಾದ್ಗೆ ಪ್ರಯಾಣ ಮಾಡ್ತಾರೆ ಅನ್ನೋದನ್ನು ಮೊದಲೇ ತಿಳಿದಿದ್ದ ವೆಂಕಣ್ಣಯ್ಯನವರು, ಮಾನ್ವಿ ಊರಿಗೆ ಹೊರಡೋಕ್ಕೆ ಮುಂಚೆ ನನ್ನನ್ನು ನೋಡ್ತಿರ್ತಾನೆ ಅಂದರು. ಹೌದು ಸರ್ ಅಂದರು ಮಾನ್ವಿ. ಸಂಜೆ ಮಾನ್ವಿಯವರು ವೆಂಕಣ್ಣಯ್ಯನವ್ರ ಮನೆಗೆ ಬಂದರು. ಆಗ ವೆಂಕಣ್ಣಯ್ಯನವರು ತಮ್ಮ ಕೋಣೆಯಲ್ಲಿದ್ದರು. ಅಲ್ಲಿಗೆ ಹೋದರು ಮಾನ್ವಿ. ಅಲ್ಲಾಗಲೇ ಒಂದು ಟೀಪಾಯ ಮೇಲೆ ಬೆಳ್ಳಿ ತಟ್ಟೆಯಲ್ಲಿ ತೆಂಗಿನಕಾಯಿ, ವೀಳ್ಯದೆಲೆ, ಅಡಿಕೆ, ಒಂದು ಗುಲಾಬಿ ಹೂವು ಇದ್ವು ಸಿದ್ಧವಾಗಿ. ವಿದ್ಯಾರ್ಥಿ ಮಾನ್ವಿ ಒಳಗೆ ಬರುತ್ತಲೇ ಪ್ರಾಧ್ಯಾಪಕ ವೆಂಕಣ್ಣಯ್ಯನವರು ಸಂತೋಷವಾಗಿ ಮೇಲೆದ್ದು ಅವರ ಹೆಗಲ ಮೇಲೆ ಕೈಯಿಟ್ಟು ಅವರನ್ನು ಸ್ವಾಗತಿಸಿದರು. ಆ ನಂತರ ಹೇಳಿದ್ರು, ನೀವು ಊರಿಗೆ ಹೋಗ್ತಾ ಇದ್ದೀರಿ, ಪರೀಕ್ಷೆಯಲ್ಲಿ ಏನಾಗುತ್ತೋ ಅನ್ನೋ ಚಿಂತೆಯಲ್ಲಿ ನೀವು ಹೋಗ್ಕೂಡ್ದು, ಇದಕ್ಕೆ ಅಂತಲೇ ನಿಮ್ಮನ್ನು ಬರಹೇಳಿದೆ. ನಿಮಗೆ ಫಸ್ಟ್ ಕ್ಲಾಸ್ ಬಂದಿದೆಯಪ್ಪ ಎಂದು ಹೇಳುತ್ತಾ ಗುಲಾಬಿ ಹೂವನ್ನೆತ್ತಿ ಮಾನ್ವಿಯವರ ಕೋಟಿಗೆ ಸಿಕ್ಕಿಸಿದ್ರು. ತೆಂಗಿನಕಾಯಿ, ವೀಳ್ಯದೆಲೆ, ಅಡಿಕೆ, ತಾಂಬೂಲವನ್ನು ಕೈಗೆ ಕೊಟ್ಟರು. ಪರೀಕ್ಷೆಯ ಫಲಿತಾಂಶವನ್ನು ಮೊದಲೇ ತಿಳಿಸೋದು ನಿಯಮ ಅಲ್ಲವಾದರೂ ದೂರದ ಊರಿನಿಂದ ಬಂದು ಕಷ್ಟಪಟ್ಟು ಓದಿದ ವಿದ್ಯಾರ್ಥಿಯ ಮೇಲೆ ವೆಂಕಣ್ಣಯ್ಯನವರು ತುಂಬ ಅಂತಃಕರಣವನ್ನು ತೋರಿಸಿದ್ರು. ಸಂತೋಷಗೊಂಡ ಮಾನ್ವಿ ಗುರುಗಳಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ, ಸರ್ ತಮ್ಮ ಅನುಗ್ರಹ ಅಂದರು. ಆಗ ವೆಂಕಣ್ಣಯ್ಯನವರು, ನಿಮಗೆ ಕ್ಲಾಸ್ ಬಂದದ್ದು ನಮ್ಮ ಅನುಗ್ರಹವೇನೂ ಅಲ್ಲವಪ್ಪ, ನಿಮ್ಮ ಯೋಗ್ಯತೆಯಿಂದ ನೀವು ಪಡೆದಿದ್ದೀರಿ ಅಂದರು. ಹೈದರಾಬಾದಿಗೆ ಮರಳಿದ ಬಳಿಕ ವೆಂಕಣ್ಣಯ್ಯನವರ ಸೂಚನೆಯಂತೆ ಮಾನ್ವಿಯವರು ತಮ್ಮ ಗುರುಗಳಿಗೆ ಆಗಾಗ ಪತ್ರ ಬರೆಯುತ್ತಲೇ ಇದ್ದರು. ಈ ಕಡೆಯಿಂದ ಗುರುಗಳು ಬರೆದ ಒಂದು ಪತ್ರದಲ್ಲಿ ಹೀಗೆ ಕೆಲವು ಸಾಲುಗಳಿದ್ವು, ಮಾನ್ವಿ ನಿಮಗೆ ನಮ್ಮೆಲ್ಲರಲ್ಲಿಯೂ ಎಷ್ಟರ ಮಟ್ಟಿಗೆ ಪ್ರೀತಿ ಇದೆ ಅನ್ನೋದನ್ನು ನಾವೆಲ್ಲ ಮನಗಂಡಿದ್ದೇವೆ. ನಿಮ್ಮ ಸೌಜನ್ಯ ಸ್ವಭಾವ ಅಂದರೆ ಪರರಲ್ಲಿರುವ ಸುಗುಣ ಲೇಷವನ್ನು ದೊಡ್ಡದು ಮಾಡಿ ತೋರೋದು. ನೀವು ಇಲ್ಲಿ ಬಂದು ಓದಿ ವಿಶ್ವವಿದ್ಯಾನಿಲಯದ ಪರೀಕ್ಷೆಯಲ್ಲಿ ಪ್ರಥಮ ತರಗತಿಯಲ್ಲಿ ಉತ್ತೀರ್ಣರಾಗಿ ನಮ್ಮ ಕನ್ನಡ ಡಿಪಾರ್ಟ್ಮೆಂಟ್ಗೆ ಒಂದು ಗೌರವವನ್ನು ತಂದಿದ್ದೀರಿ. ಇಲ್ಲಿಂದ ಹೈದರಾಬಾದ್ಗೆ ಹೋಗಿ ಅಲ್ಲಿ ನೆಲೆಸಿ ಅಲ್ಲಿನ ವಿಶ್ವವಿದ್ಯಾನಿಲಯದಲ್ಲಿ ಪಾಠ ಪ್ರವಚನಗಳನ್ನು ನಡೆಸಿ ಆ ಮೂಲಕ ಕನ್ನಡ ನಾಡಿನ ಕನ್ನಡ ನುಡಿಯ ಮೇಲ್ಮೆಗಾಗಿ ನೀವು ಈ ವಿಶ್ವವಿದ್ಯಾನಿಲಯದಿಂದ ಹಚ್ಚಿಕೊಂಡು ಹೋದ ಬೆಳಕನ್ನು ಇನ್ನಷ್ಟು ಪ್ರಜ್ವಲಿಸುವಂತೆ ಮಾಡಿ ಧನ್ಯರಾಗ್ತೀರಿ ಅಂತ ನಂಬಿರ್ತೇನೆ. ಇದು ಉಪಚಾರದ ಮಾತಲ್ಲ. ಕೇಳುಗರೆ, ಒಬ್ಬ ಆದರ್ಶ ಗುರುವಿನ ಶಿಷ್ಯವಾತ್ಸಲ್ಯ ಹಾಗೂ ಒಬ್ಬ ಆದರ್ಶ ಶಿಷ್ಯನ ಗುರುಭಕ್ತಿ, ಇವೆರಡೂ ಕೆಲವು ದಶಕಗಳ ಹಿಂದೆ ಹೀಗಿದ್ವು ಅನ್ನೋದನ್ನು ಗಮನಿಸಿ ಇವತ್ತಿನ ಪರಿಸ್ಥಿತಿಯನ್ನು ನೋಡಿದ್ರೆ ನಮಗೆಲ್ಲ ನಿಜಕ್ಕೂ ಒಂದು ಅಚ್ಚರಿ ಕಾಡುತ್ತಲ್ವಾ? ಮುಂದಿನ ಪ್ರಸಂಗದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಉದಾರ ಚರಿತರು, ಉದಾತ್ತ ಪ್ರಸಂಗಗಳು. ಡಾಕ್ಟರ್ ಟಿವಿ ವೆಂಕಟಾಚಲ ಶಾಸ್ತ್ರಿ ಅವರ ಪುಸ್ತಕದ ಧ್ವನಿ ರೂಪ ಕೇಳಿದಿರಿ. ಬಾನುಲಿಗೆ ಅಳವಡಿಸಿ ಪ್ರಸ್ತುತಪಡಿಸಿದವರು ಡಾಕ್ಟರ್ ಎನ್ ರಘು. ಇದು ಆಕಾಶವಾಣಿ ಎಫ್ಎಂ ರೇನ್ಬೋ ಪ್ರಸ್ತುತಿ.
ಈ ಕಾರ್ಯಕ್ರಮದ ಎಲ್ಲ ಸಂಚಿಕೆಗಳನ್ನು ಮತ್ತೊಮ್ಮೆ ಕೇಳಲು ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಯೂಟ್ಯೂಬ್ ಚಾನೆಲ್ ವಿಳಾಸ FM ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು. Music Alias.